ನನಗೆ ಮುಸ್ಲಿಂ ಮತಗಳು ಬೇಡ ಎಂದಿದ್ದೇಕೆ ಸಿಎಂ ಹಿಮಾಂತ್ ಬಿಸ್ವಾ ಶರ್ಮಾ ಹದಿನೈದು ವರ್ಷ ಆದ್ಮೇಲೆ ಮುಸ್ಲಿಮರ ಬಳಿ ಮತ ಕೇಳ್ತೀನಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಸಿಎಂ ಹಿಮಂತ್ ಬಗ್ಗೆ ಮುಸ್ಲಿಮರು ಏನಂತಾರೆ ಅಸ್ಸಾಂನ ಸಿ ಹಿಮಂತ್ ಬಿಸ್ವಾ ಶರ್ಮಾ ಬಿ ಜೆ ಪಿಯವರು ಹಿಂದೆ ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ನ ಯುವ ನಾಯಕರಾಗಿದ್ರು ಹಿಂದೆ ಬಟ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಬಿಜೆಪಿಗೆ ಬಂದ ಕೆಲವೇ ವರ್ಷಗಳಲ್ಲಿ ಅಸ್ಸಾಂನ ಸಿ ಎಮ್ ಆಗಿ ಎಂ ಆರ್ ಹಿಮಂತ್ ಬಿಸ್ವಾ ಶರ್ಮಾ ಸಾಕಷ್ಟು ತಮ್ಮ ಬೇರೆ ಬೇರೆ ರೀತಿಯ ಪ್ರಖಂಡ ಮಾತುಗಳಿಂದಲೇ ಹಿಮಂತ್ ಬಿಸ್ವಾ ಶರ್ಮಾ ಸಾಕಷ್ಟು ಚರ್ಚೆಗೆ ವಿವಾದಗಳಿಗೂ ಕೂಡ ಕಾರಣರಾಗ್ತಾರೆ ಇದೀಗ ಅಂಥದ್ದೇ ಒಂದು ಮಾತು ಇಡೀ ದೇಶಾದ್ಯಂತ ಚರ್ಚೆ ಇದೆ ಅಸ್ಸಾಂ ಸಿ ಎಮ್ ಹಿಮಂತ್ ಬಿಸ್ವಾ ಶರ್ಮಾ ಆಡಿರ್ತಕ್ಕಂಥ ಮಾತು ಅದೇನಪ್ಪ ಅಂದರೆ ನನಗೆ ಮುಸ್ಲಿಂ ಮತಗಳು ಬೇಡ ಸದ್ಯಕ್ಕೆ ಈಗ ನನಗೆ ಮುಸ್ಲಿಂ ಮತಗಳು ಬೇಡ ಆದರೆ ಹದಿನೈದು ವರ್ಷಗಳ ಬಳಿಕ ನನಗೆ ಮುಸ್ಲಿಂ ಮತಗಳು ಬೇಕು ಆವಾಗ ನಾನು ಮುಸ್ಲಿಂ ಮತಗಳನ್ನು ಕೇಳ್ತೀನಿ ಮುಸ್ಲಿಂ ಕೇರಿಗಳಿಗೆ ಹೋಗ್ತೀನಿ ಮತ ಕೊಡಿ ಅಂತ ಕೇಳ್ತೀನಿ ಈಗ ಬೇಡ ನನಗೆ ಮುಸ್ಲಿಂ ಮತಗಳು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಸಾಕಷ್ಟು ಚರ್ಚೆಗೆ ಕಾರಣ ಆಗುವಂತೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೋಡಿದ್ವಿ ತುಂಬ ಜನ ನಾವು ಈಶ್ವರಪ್ಪ ಆಗಿರ್ಬೋದು ಅಥವಾ ಸಂಸದ ಅನಂತಕುಮಾರ್ ಹೆಗಡೆ ಆಗಿರ್ಬೋದು ಕೆಲವೊಂದಿಷ್ಟು ನಾಯಕರು ನಮಗೆ ಮುಸ್ಲಿಂ ಮತಗಳೇ ಬೇಡ ಅಂತ ಹೇಳಿದಂತಹ ಸಾಕಷ್ಟು ಬಿ ಜೆ ಪಿ ನಾಯಕರನ್ನು ನೋಡಿದ್ದೀವಿ ದೇಶದ ಬೇರೆ ಬೇರೆ ಕೂಡ ಬೇರೆ ಬೇರೆ ಕಡೆ ಕೂಡ ಈ ರೀತಿಯ ಹೇಳಿಕೆಗಳು ಆಗಾಗ್ ಇರುತ್ತೆ ಆದರೆ ಹಿಮಂತ ವಿಶ್ವಾಸ್ ಶರ್ಮಾ ಅವರ ಮಾತುಗಳನ್ನು ನಾವು ಗಮನಿಸಿದಾಗ ನನಗೆ ಸದ್ಯಕ್ಕೆ ಬೇಡ ಮುಸ್ಲಿಂ ಮತಗಳು ಹದಿನೈದು ವರ್ಷ ಆದಮೇಲೆ ಕೇಳ್ತೀನಿ ಯಾಕೆ ಈ ಮಾತನ್ನು ಹೇಳಿದ್ರು ಅಂದರೆ ಒಂದು ಇಂಟರ್ವ್ಯೂನಲ್ಲಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ ನಾನು ವೋಟ್ ಬ್ಯಾಂಕ್ ರಾಜಕಾರಣದಲ್ಲಿ ತೊಡಗೋದಿಲ್ಲ ಕೆಲವೊಂದಿಷ್ಟು ಸೂಕ್ಷ್ಮ ವಿಚಾರಗಳು ಚೆನ್ನಾಗಿದ್ದಾವೆ ಅವ್ರ ಮಾತುಗಳು ಅಲ್ಲದೆ ಕಾಂಗ್ರೆಸ್ ಪಕ್ಷದ ರೀತಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಗಳನ್ನು ನಾನು ರಾಜಕಾರಣಕ್ಕೆ ಜೋಡಿಸೋದಿಲ್ಲ ನಾನು ನಾನು ಈಗಲೂ ಕೂಡ ತಿಂಗಳಿಗೊಮ್ಮೆ ಮುಸ್ಲಿಮ್ ಪ್ರದೇಶಗಳಿಗೆ ಭೇಟಿ ಕೊಡ್ತೀನಿ ಅವರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀನಿ ಮುಸ್ಲಿಂ ಜನರ ಸಮಸ್ಯೆಗಳು ಏನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀನಿ ಆದರೆ ನಾನು ರಾಜಕೀಯವನ್ನು ಅಭಿವೃದ್ಧಿ ಜೊತೆ ಸೇರಿಸೋದಿಲ್ಲ ಕಾಂಗ್ರೆಸ್ ಕೇವಲ ಓಟಿಗಾಗಿ ಮುಸ್ಲಿಮರ ಓಲೈಕೆ ಮಾಡುತ್ತೇ ಹೊರತು ಮುಸ್ಲಿಮರ ಶ್ರೇಯೋಭಿವೃದ್ಧಿಗಾಗಿ ಕಾಂಗ್ರೆಸ್ ಗಮನ ಹರಿಸಿಲ್ಲ ಆದ್ದರಿಂದ ಮುಸ್ಲಿಮರು ತಮ್ಮ ಸಂಬಂಧದ ಬಗ್ಗೆ ಈಗಲಾದರೂ ಅರ್ಥ ಕೊಡಬೇಕು ನಾನು ಈಗ ಮುಸ್ಲಿಮರ ಹತ್ರ ಹೋಗಿ ನನಗೆ ಮುಸ್ಲಿಮ್ ಓಟ್ ಕೊಡಿ ಅಂತ ನಾನು ಕೇಳಲ್ಲ ಈಗ ನನಗೆ ಮತ ನೀಡಿ ನೀವು ಅಂತ ನಾನು ಮುಸ್ಲಿಂಗಳಲ್ಲಿ ನಾನು ಕೇಳೋದಿಲ್ಲ ನಿಮ್ಮ ಪ್ರದೇಶಗಳನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಪಡುತ್ತೇನೆ ಅಂತ ನಾನು ಹೇಳ್ತೀನಿ ಮುಸ್ಲಿಂ ಸಮುದಾಯಕ್ಕೆ ಏನು ಬೇಕೋ ಎಲ್ಲವನ್ನು ಕೂಡ ನಾನು ಮಾಡ್ತೀನಿ ಈಗ ಇನ್ನು ಹತ್ತು ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕೋ ಆ ಅಭಿವೃದ್ಧಿಗೆ ಪೂರಕವಾಗಿ ನಾನು ಕೆಲಸಗಳನ್ನು ಮಾಡ್ತೀನಿ ಅದು ಬಾಲ್ಯ ವಿವಾಹ ಪದ್ಧತಿಯನ್ನು ಕೊನೆಗಾಣದಾಗಿರ್ಬೋದು ಮದ್ರಾಸಗಳಿಗೆ ಹೋಗಬೇಡಿ ನೀವು ಬನ್ನಿ ಶಾಲಾ ಕಾಲೇಜಿಗೆ ಬನ್ನಿ ಎಜುಕೇಷನ್ ಚೆನ್ನಾಗಿ ಓದಿ ಮುಸ್ಲಿಂ ಹೆಣ್ಮಕ್ಳು ಚೆನ್ನಾಗಿ ಓದಬೇಕು ಹೀಗಾಗಿನೇ ಮುಸ್ಲಿಂ ಹೆಣ್ಮಕ್ಕಳಿಗಾಗಿನೇ ನಾನು ಕಾಲೇಜುಗಳನ್ನು ಸ್ಥಾಪನೆ ಇದ್ದೀನಿ ಈಗಾಗಲೇ ಉದ್ಘಾಟನೆ ಕೂಡ ಆಗಿದ್ದಾವೆ ಏಳೆಂಟು ಕಾಲೇಜುಗಳು ಬಂದು ನೋಡಿ ಅಸ್ಸಾಂನಲ್ಲಿ ರಾಜಕಾರಣಕ್ಕಾಗಿ ಮಾಡ್ತಾ ಇಲ್ಲ ಮುಸ್ಲಿಂ ಪ್ರದೇಶಗಳಲ್ಲಿ ಏನೆಲ್ಲ ಮೂಲಸೌಕರ್ಯ ಬೇಕು ಅದನ್ನೆಲ್ಲ ಕೊಟ್ಟು ಆದಮೇಲೆ ನಾವು ಹತ್ತು ವರ್ಷನೋ ಹದಿನೈದು ವರ್ಷನೋ ಬಿಟ್ಟು ಮತ ಕೇಳ್ತೀವಿ ಅವ್ರಿಗೆ ಇಷ್ಟ ಆದರೆ ಮತ ಕೊಡಬಹುದು ಈಗ ಕೇಳೋದಿಲ್ಲ ಅಂತ ಹಿಮಂತ ಬಿಶ್ವ ಶರ್ಮಾ ಒಂದು ಸ್ಫೋಟಕವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೌದಲ್ವಾ ಹಿಮಂತ ಬಿಶ್ವ ಶರ್ಮಾ ಹೇಳಿ ಸರಿಯಲ್ವಾ ಅನ್ನೋದು ಕೆಲವರ ವಾದ ಜಾತಿ ಧರ್ಮ ಪಕ್ಷ ಈ ಮೂರನ್ನು ಪಕ್ಕಕ್ಕಿಟ್ಟು ಹಿಮಂತ್ ಬಿಶ್ವ ಶರ್ಮಾ ಮಾತಾಡೋಣ ನೋಡಿದಾಗ ಈಗ ಬಿ ಜೆ ಪಿ ಅನ್ನೋ ತಕ್ಷಿಣ ಮುಸ್ಲಿಂ ವಿರೋಧಿ ಹಿಂದುತ್ವ ಅಜೆಂಡಾ ಇರ್ತಕ್ಕಂಥ ಪಾರ್ಟಿ ಅನ್ನೋದು ಒಂದು ಮುದ್ರೆ ಇದೆ ಹಾಗಾಗಿ ಈಗ ಮುಸ್ಲಿಂ ಮತಗಳಿಗೆ ಮುಸ್ಲಿಮ್ ಮತವನ್ನು ಕೇಳಿದ್ರೆ ಅದು ರಾಜಕೀಯ ಆಗಿ ಕಾಣಿಸ್ಬಹುದು ನೀವು ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರದವರು ಮುಸ್ಲಿಮರಿಗೆ ಏನೂ ಮಾಡಿಲ್ಲ ನೀವು ದ್ವೇಷವನ್ನು ಹಾಡ್ತಾಯಿದ್ದೀರಾ ಭಾವನೆ ಸೃಷ್ಟಿ ಮಾಡ್ತೀರಾ ಅನ್ನೋ ಒಂದು ಆರೋಪ ಬಿ ಜೆ ಪಿ ಮೇಲೆ ಇದೆ ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ವಿರೋಧಿ ಪಕ್ಷಗಳಾಗಿರ್ಬೋದು ಇದನ್ನೇ ಮಾಡ್ಕೊಂಡು ಬಂದಿದ್ದಾವೆ ಅನ್ನೋದು ಬಿ ಜೆ ಪಿಗರ ಆರೋಪ ಹೀಗಾಗಿ ಈಗ ನಾವೆಷ್ಟೇ ಹೋಗಿ ಕನ್ವಿನ್ಸ್ ಮಾಡಿದ್ರೂ ಕೂಡ ಅದು ಪ್ರಯತ್ನ ಇಲ್ಲ ಅಂದರೆ ವ್ಯರ್ಥ ಆಗುತ್ತೆ ಪ್ರಯತ್ನ ನಾವು ಈ ಒಂದು ಹತ್ತು ವರ್ಷದಲ್ಲಿ ನಾವು ನೀವು ತಿಳಿದುಕೊಳ್ಳಂತೆ ಅಲ್ಲ ಅಂದರೆ ರಾಜಕೀಯ ಬೇರೆ ಅಭಿವೃದ್ಧಿ ಬೇರೆ ನಮಗೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಒಂದೇ ಎಲ್ಲರ ಎಲ್ಲ ಜಾತಿ ಧರ್ಮಗಳ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಆದಾಗ ಮಾತ್ರ ನಾವು ಅವ್ರ ಬಳಿ ಮತ ಕೇಳೋಕ್ಕೆ ಸಾಧ್ಯ ಮುಸ್ಲಿಮರ ಹೆಣ್ಮಕ್ಕಳಿಗಾಗಿ ಅವರ ಅಭಿವೃದ್ಧಿಗಾಗಿ ಅವರ ಅಭಿವೃದ್ಧಿಗೋಸ್ಕರ ಕಾಲೇಜುಗಳನ್ನು ತೆರೀತಾ ಇದ್ದೀವಿ ಬಾಲ್ಯ ವಿವಾಹಕ್ಕೆ ಬ್ರೇಕ್ ಆಗ್ತಾಯಿದ್ದೀವಿ ಇದೆಲ್ಲವೂ ಕೂಡ ಅರಿವನ್ನು ಕೊಟ್ಟು ಇನ್ನು ಹತ್ತು ವರ್ಷ ಅವ್ರಿಗೇನು ಬೇಕು ಎಲ್ಲ ಮೂಲಸೌಕರ್ಯ ಕೊಟ್ಟು ಅಭಿವೃದ್ಧಿಯನ್ನು ಮಾಡಿ ಆಮೇಲೆ ಮತ ಕೇಳಿದ್ರೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಆಗ ಅವರೇ ಮತ ಕೊಡ್ತಾರೆ ಸದ್ಯಕ್ಕೆ ನಾನು ಮತ ಕೇಳಲ್ಲ ಅಂತ ಹಿಮಂತ್ ಬಿಶ್ವ ಶರ್ಮಾ ಹೇಳಿದರೆ ಸಾಕಷ್ಟು ಚರ್ಚೆ ಆಗ್ತಾಯಿದೆ ನಿಮಗೆ ಅನಿಸುತ್ತೆ ಅಸ್ಸಾಂನ ಬಿ ಜೆ ಪಿಯ ಸಿ ಎಮ್ ಹಿಮಂತ್ ಶರ್ಮಾ ಅವರ ಈ ಮಾತುಗಳನ್ನು ಕೇಳಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಇದು ಕನ್ನಡಿಗರ ಧ್ವನಿ ನಿಮ್ಮ ಮಗು ದಷ್ಟ ಪುಷ್ಟವಾಗಿ ಬೆಳಿಬೇಕಾ ಸದಾ ಲವ್ ಆಟ ಆಡಬೇಕಾ ಹಾಗೆ ನೆಮ್ಮದೇ ನಿದ್ದೆ ಮಾಡಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ